हाय फ्रेंड्स, स्मार्ट चंद्रकला चैनल के स्वागत। ई ताम्रद गुंडी हेगे करे कट्टिदे नोडि। नम्म मनेयवरेल्ल ई गुंडियल्लिरुव नीरु कुडियुवुदु। ईगिरुव ताम्रद गुंडियन्नु नानु हीगे हेगे पलपल माडिदे अंत ई वीडियोनल्लि तिळिसिकोड्ता इदीनि। नम्म स्मार्ट चंद्रकला चानल अन्नु होसदागि नोड्ता इद्रे प्लीज सब्सक्राइब माड्कोळ्ळि। सब्सक्राइब माडिरुववरु नोड्ता इद्रे थैंक यू सो मच। ಹೀಗೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ। ಮನೆಯಲ್ಲಿ ಸಿಗುವಂತಹ ವಸ್ತುಗಳಲ್ಲೇ ನಾವು ಈಜಿಯಾಗಿ ಕ್ಲೀನ್ ಮಾಡಬಹುದು। ಮೊದಲಿಗೆ ಒಂದು ಬೌಲ್ಗೆ 2 ಸ್ಪೂನ್ ವಿನೆಗರ್ ಹಾಕೊಳ್ತಾ ಇದೀನಿ। ನಂತರ 2 ಸ್ಪೂನ್ ನಿಂಬೆಹಣ್ಣು ರಸ ಹಾಕೊಳ್ತೀನಿ। ಈಗ 2 ಸ್ಪೂನ್ ಉಪ್ಪು ಹಾಕೊಳ್ತಾ ಇದೀನಿ। ಈಗ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇಲ್ಲಿ ನಿಂಬೆಹಣ್ಣು ಬೀಜಗಳು ಇದಾವೆ, ಅದನ್ನ ಎತ್ತಾಕ್ತಾ ಇದೀನಿ। ನೀವು ತುಂಬಾ ಮಾಡ್ಕೊಂಡು ಹ್ಯಾಂಡ್ ವಾಶ್ ಬಾಟಲ್ ಯಾವುದಾದರೂ ಖಾಲಿ ಇರುವದರಲ್ಲಿ ನೀವು ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು। ನೀವು ಯಾವಾಗ ದೇವರ ಸಾಮಾನುಗಳನ್ನು ತೊಳಿತೀರಿ ಅವಾಗೆಲ್ಲ ಸ್ವಲ್ಪ ಹಾಕಿಕೊಂಡು ಯೂಸ್ ಮಾಡಬಹುದು। ಪ್ರತಿ ಸಾರಿ ಯೂಸ್ ಮಾಡುವಾಗಲೂ ಬಾಟಲ್ನ ಶೇಕ್ ಮಾಡಿ ಯೂಸ್ ಮಾಡಿ। ಉಪ್ಪು ಹಾಕಿರೋದರಿಂದ ಅದರಲ್ಲಿ ಬರ್ತಾ ಇಲ್ಲ, ನೀವು ಮುಚ್ಚಳ ತೆಗೆದು ಶೇಕ್ ಮಾಡಿ ಹಾಕಿಕೊಳ್ಳಬಹುದು। ಇಲ್ಲಿ ನೋಡಿ ಫ್ರೆಂಡ್ಸ್, ಲೈವ್ ಆಗಿ ತೋರಿಸ್ತಾ ಇದೀನಿ ಎಷ್ಟು ಬೇಗ ಈಜಿ ಆಗಿ ಹೋಗುತ್ತೆ ಅಂತ। ನಿಜವಾಗ್ಲೂ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಒಳ್ಳೆ ಟಿಪ್ ಹೇಳಿದ್ದೀರಾ ಅಂತೀರಾ। ಎಷ್ಟು ಚೆನ್ನಾಗಿ ಶೈನ್ ಆಗ್ತಾ ಇದೆ ನೋಡಿ। ಪ್ರತಿದಿನ ಇದರಲ್ಲೇ ನಾವು ನೀರು ಹಾಕಿ ಕುಡಿಯೋದು। ಈ ತಾಮ್ರದ ಗುಂಡಿನಲ್ಲಿ ನೀರು ಕುಡಿದರೆ ಒಳ್ಳೆಯದು। ಮತ್ತೆ ಕೆಲವರು ತಾಮ್ರದ ಬಾಟಲ್ಗಳಲ್ಲಿ ನೀರು ಕುಡಿತಾರೆ, ಆ ಬಾಟಲ್ಗಳು ಕರೆ ಆಗಿದೆ ಅಂತ ಪಕ್ಕಕ್ಕೆ ಇಟ್ಟಿರ್ತಾರೆ। ಒಮ್ಮೆ ಹೀಗೆ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಖುಷಿ ಆಗುತ್ತೆ। ಹಾಗೆ ದೇವರ ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಳಬಹುದು, ಅದನ್ನ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತೀನಿ। ವಾವ್, ಎಷ್ಟು ಚೆನ್ನಾಗಿ ಶೈನ್ ಆಗಿ ಕಾಣಿಸ್ತಾ ಇದೆ ನೋಡಿ। ಬನ್ನಿ, ನಿಮ್ಮ ಮುಂದೆನೇ ತೊಳೆದು ತೋರಿಸ್ತೀನಿ। ಗುಂಡಿ ತೊಳೆದ ಮೇಲೆ ಒಣಗಿರೋ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೆ ಒಳ್ಳೆಯದು, ನೀರಿನ ಡ್ರಾಪ್ ಬಿದ್ದರೆ ಮತ್ತೆ ಕರೆ ಕುತ್ಕೊಂಡು ಬಿಡುತ್ತೆ। ಫ್ರೆಂಡ್ಸ್, ನಾನು ತೋರಿಸಿರುವ ಈ ಯೂಸ್ಫುಲ್ ಟಿಪ್ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ। ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ। ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ನಲ್ಲಿ ತಿಳಿಸಿ। ಹಾಗೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಯೂಸ್ಫುಲ್ ಆದರೆ ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ, ಬೇರೆಯವ್ರಿಗೂ ಯೂಸ್ ಆಗುತ್ತೆ। ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು। ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ।